ವೀಕ್ಷಿಸಿದ್ದೀರಲ್ಲ ಈಗ ವೀಕ್ಷಿಸಿ ಪ್ರವಚನ ಕಾರ್ಯಕ್ರಮ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಂದ ಅಭಿಮನ್ಯುವಿನ ಸಂಹಾರಕ್ಕೆ ಕಾರಣರಾದಂತಹ ಮುಖ್ಯವಾಗಿ ಕಾರಣನಾದ ಜಯದ್ರಥನ ಸಂಹಾರ ಮಾಡದೇ ಇದ್ರೆ ಇವತ್ತಿನ ಸಂಜೆಯೊಳಗೆ ನನ್ನಿಂದ ಆ ಕಾರ್ಯ ನಡೆಯದೇ ಇದ್ದರೆ ನಾನು ಅಗ್ನಿಪ್ರವೇಶ ಮಾಡುತ್ತೇನೆ ಅಂತ ಬಹಳ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದ ಅರ್ಜುನನಿಗೆ ಧೈರ್ಯ ಇತ್ತು ಜಯದ್ರಥನನ್ನು ಸಂಹಾರ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ಅಂತ ಆದರೆ ಆ ಜಯದ್ರಥನನ್ನು ಸಂಹಾರ ಮಾಡಲಿಕ್ಕೆ ಸಂಜೆಯಾದರೂ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ ಘರಘೋರವಾದ ಯುದ್ಧವನ್ನು ಮಾಡಿದ್ದಾನೆ ಎರಡೂ ಕೈಗಳಿಂದ ಬಾಣವನ್ನು ಬಿಟ್ಟು ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ ಇಷ್ಟೆಲ್ಲ ಮಾಡಿದರೂ ಆ ವ್ಯೂಹಗಳನ್ನೆಲ್ಲ ಭೇದ ಮಾಡಿ ಜಯದ್ರಥನನ್ನು ಮುಟ್ಟಲಿಕ್ಕೆ ಆಗಲಿಲ್ಲ ಆ ರೀತಿ ವ್ಯವಸ್ಥೆಯನ್ನು ಮಾಡಿದರು ದ್ರೋಣಾಚಾರ್ಯರು ಸರಿ ಇನ್ನೇನು ಮಾಡಬೇಕು ದೇವರೇನು ಮಾಡಿದ ನಿಜವಾಗಿ ಇನ್ನೂ ಸೂರ್ಯಾಸ್ತ ಆಗಿರಲಿಲ್ಲ ಆದರೆ ತೇಜೋ ಜಗದ್ಭಾಸಯತೆ ಖಿಲಂ ಸೂರ್ಯನೊಳಗಿದ್ದು ಬೆಳಕು ಕೊಡುವವನೇ ನಾನು ಸೂರ್ಯ ಅಲ್ಲ ಇವತ್ತಿನ ವೆಹಿಕಲ್ ಓಡಾಡಿಸುವಂತಹ ಜನರಿಗೇನೆ ಬಹಳ ಸೊಕ್ಕು ಅಥವಾ ಆಲಸ್ಯ ಎದುರಿಗೆ ಎಷ್ಟೇ ಗಾಡಿಗಳು ಬಂದರೂ ಡಿಮ್ ಮಾಡೋದಿಲ್ಲ ಲೈಟ್ ಹಾಗೇ ಉರಿಸ್ತಾ ಹೋಗ್ತಿರ್ತಾರೆ ಆ್ಯಕ್ಸಿಡೆಂಟ್ ಆದರೆ ಆಗಲಿ ಡಿಮ್ ಮಾಡೋದಿಲ್ಲ ಅಂತಾರೆ ಆದರೆ ದೇವರಂದ ಸೂರ್ಯನಲ್ಲಿದ್ದವನು ನಾನೇ ಪ್ರಖರವಾದ ಪ್ರಕಾಶವನ್ನು ಜಗತ್ತಿಗೆ ನೀಡುವವನು ನಾನು ಮತ್ತು ಕೃಷ್ಣನಿಗೆ ಅರ್ಜುನನಿಗೆ ನಾನೇ ಉಪದೇಶ ಮಾಡಿದೆ ಭಗವದ್ಗೀತೆಯನ್ನು ಯುದ್ಧದ ಪ್ರಾರಂಭದಲ್ಲಿ ಯದಾದಿತ್ಯಗತಂ ತೇಜಃ ತತ್ತೇಜೋ ವಿಧಿ ಮಾಮಕಂ ಸೂರ್ಯನ ತೇಜಸ್ಸು ಇದು ಸೂರ್ಯನದಲ್ಲಪ್ಪ ನನ್ನದೇ ತೇಜಸ್ಸು ನಾನೇ ಸೂರ್ಯನೊಳಗಿದ್ದು ತೇಜಸ್ಸನ್ನು ಹೊರಗೆ ಹಾಕ್ತೇನೆ ಅಂತ ಮತ್ತೆ ಅದನ್ನು ಪ್ರಾಕ್ಟಿಕಲ್ ಆಗಿ ಒಂದು ಸಲ ತೋರಿಸ್ಬಿಡೋಣ ದೇವರು ಸಸರ್ಜ ತಮ ಊರ್ಜಿತಂ ಇದ್ದಕ್ಕಿದ್ದಂತೆ ಸೂರ್ಯನೊಳಗಿರುವಂತಹ ಪ್ರಕಾಶವನ್ನು ಪೂರ್ಣ ಡಿಮ್ ಮಾಡಿದ ಅದನ್ನು ಸೂರ್ಯ ನಿಂತಲ್ಲೇ ನಿಂತಿದ್ದಾನೆ ಸೂರ್ಯಾಸ್ತ ಆಗಿಲ್ಲ ಸೂರ್ಯ ಇದ್ದಲ್ಲಿ ಇದ್ದ ಆದರೆ ಒಳಗಿದ್ದು ಪ್ರಕಾಶ ಕೊಡುವ ದೇವರು ತನ್ನ ಪ್ರಕಾಶದ ಅಭಿವ್ಯಕ್ತಿಯನ್ನು ಮಾಡದೆ ಆ ಪ್ರಕಾಶವನ್ನು ಅನುಭವಿವ್ಯಕ್ತಗೊಳಿಸಿದ ಅನುಭವಿವ್ಯಕ್ತಗೊಳಿಸಿದ ಕ್ಷಣಕ್ಕೆ ಸೂರ್ಯಾಸ್ತ ಆಯಿತು ಅಂತ ತಿಳಿದರೆ ಎಲ್ಲರೂ ಹಾಗಾದರೆ ಪ್ರಕಾಶ ಯಾರದು ಸೂರ್ಯನದಲ್ಲ ಸೂರ್ಯನದೇ ಪ್ರಕಾಶ ಆಗಿದ್ದರೆ ಅಸ್ತ ಆಗುವವರೆಗೆ ಹಾಗೇ ಇರಬೇಕಾಗಿತ್ತು ಬೆಳಕು ಸೂರ್ಯನೊಳಗಿದ್ದಂತಹ ಭಗವಂತ ಕೇವಲ ತನ್ನ ಇಚ್ಛೆಯಿಂದ ಆ ಪ್ರಕಾಶವನ್ನು ಅಭಿವ್ಯಕ್ತ ಮಾಡದೇ ಒಳಗೆ ಸೆಳೆದುಕೊಂಡ ಪ್ರಕಾಶ ಇಲ್ಲದಂತೆ ಆಯಿತು ಕತ್ತಲೆಯಾಯಿತು ಸೂರ್ಯಾಸ್ತ ಆಯಿತು ಅಂತ ಭಾವಿಸಿದರು ಏನು ಮಾಡಬೇಕಿನ್ನ ಅಂತ ಕೇಳಿದೆ ಅರ್ಜುನ ಏನು ಮಾಡೋದು ಪ್ರತಿಜ್ಞೆ ಏನಿದೆ ಅದನ್ನು ಮಾಡು ಅಂದ ಅಗ್ನಿಕುಂಡ ತಯಾರಾಗಿದೆ ಅಗ್ನಿಗೆ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕಿ ಇನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡಬೇಕು ಪ್ರತಿಜ್ಞೆಯನ್ನು ಪಾಲನೆ ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವವರಲ್ಲ ಆವತ್ತಿನ ಜನ ಸತ್ಯ ಪ್ರತಿಜ್ಞರು ಎಂದಿಗೂ ಪ್ರತಿಜ್ಞೆಯನ್ನು ಬಿಟ್ಟವರಲ್ಲ ಏನು ಹೆದರಿಕೆ ಇಲ್ಲ ಪ್ರಾಣ ಹೋದರೆ ದೊಡ್ಡದಲ್ಲ ಪ್ರತಿಜ್ಞೆ ಹೋಗಬಾರದು ಇಷ್ಟೆಲ್ಲ ಯುದ್ಧ ಆಡೋದು ಯಾರಿಗೋಸ್ಕರ ಅಂತಹ ಮುಖ್ಯ ವ್ಯಕ್ತಿ ಅರ್ಜುನ ಅವನೇ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಹಾಹಾಕಾರ ಆಗಿದೆ ಎಲ್ಲ ಕಡೆಗೆ ಆದರೆ ಅರ್ಜುನ ಧೈರ್ಯದಿಂದ ಪ್ರವೇಶ ಮಾಡುವುದಕ್ಕೆ ಹೊರಟ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಸೂರ್ಯಾಸ್ತದೊಳಗೆ ಕೊಲ್ತೇನೆ ಕೊಲ್ಲದೆ ಇದ್ರೆ ಪ್ರವೇಶ ಮಾಡ್ತೇನೆ ಆಮೇಲೆ ಹೋಗೋದಿಲ್ಲ ಇದನ್ನು ನೋಡೋಣ ಹಾಗಾದರೆ ಅರ್ಜುನ ಸಾಯೋದ್ರ ಸಂದರ್ಭವನ್ನು ನೋಡಿ ಸಂತೋಷ ಪಡೋಣ ಅಂತ ಜಯದ್ರಥ ಬಂದ ಮಹಾರಾಯ ಅದಕ್ಕೋಸ್ಕರ ಕೃಷ್ಣ ಮಾಡಿದ ನಾಟಕ ಇದೆಲ್ಲ ನೋಡಿ ಗತಿಶ್ಚ ಸರ್ವಭೂತಾನಂ ತಾನೇ ಅವನನ್ನು ಹಿಡಿದು ಎಳೆದುಕೊಂಡು ಬಂದರೆ ಆಗೋಗ್ತಿತ್ತು ಆದರೆ ಒಂದೊಂದು ಸಲ ಒಂದೊಂದು ರೀತಿಯ ನಾಟಕ ಮಾಡ್ತಾನೆ ಸರ್ವಭೂ ನನ್ನ ಅಧೀನ ಅಂತ ತೋರಿಸುವುದಕ್ಕಾಗಿ ಎಲ್ಲ ಉಪಾಯಗಳನ್ನೂ ಮಾಡ್ತಾನೆ ಜಯದ್ರಥನಿಗೆ ಇದ್ದಕ್ಕಿದ್ದಂತೆ ಬುದ್ಧಿಯಲ್ಲಿ ಪ್ರೇರಣೆ ಮಾಡಿ ಓಡಿಸಿ ಇಲ್ಲಿ ಕರೆಸಿಕೊಂಡು ಬರಲಿಕ್ಕೂ ಸಾಧ್ಯ ಇತ್ತು ದೇವರಿಗೆ ಆದರೆ ಸೂರ್ಯಾಂತರ್ಗತನಾಗಿ ಪ್ರಕಾಶ ಕೊಡುವ ವ್ಯಕ್ತಿ ನಾನು ಅನ್ನುವ ಒಂದು ತತ್ವವನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸಿದಂತೆ ಆಗ್ತಿರಲಿಲ್ಲ ಅದಕ್ಕೆ ದೇವರು ಈ ಉಪಾಯ ಹೂಡಿದ ಕತ್ತಲೆಯಾಯಿತು ಹಾಗಾದರೆ ಇನ್ನೇನು ಅರ್ಜುನನ ಭಯ ನನಗಿಲ್ಲ ಅಂತ ಜಯದ್ರಥ ಎದುರಿಗೆ ಬಂದು ನಿಂತ ಒಳಗಿದ್ದು ಪರಮಾತ್ಮ ಪ್ರಕಾಶವನ್ನ ಸೆಳೆದುಕೊಂಡಿದ್ದ ಮತ್ತು ಬಿಟ್ಬಿಟ್ಟ ಹೊರಗೆ ಇನ್ನೂ ಸೂರ್ಯಾಸ್ತದ ಸಮಯ ಆಗಿಲ್ಲ ಸುಮ್ಮನೆ ಡಿಮ್ ಆಗಿತ್ತು ಅಷ್ಟೇ ಲೈಟು ಮತ್ತೆ ಅದನ್ನು ಪ್ರಕಾಶಗೊಳಿಸಿದ ಸೂರ್ಯ ಹಾಗೇ ಇದ್ದಾನೆ ಇಲ್ಲಿ ಸೂರ್ಯ ಇದ್ದಾನೆ ಜಯದ್ರಥ ಇದ್ದಾನೆ ಹೊಡಿ ಬಾಣ ಅಂದ ಜಯದ್ರಥನಿಗೆ ಬಾಣವನ್ನು ಹೊಡೆದಿದ್ದಾನೆ ಪರಮಾತ್ಮ ಅರ್ಜುನನಿಂದ ಹೊಡೆಸಿದ್ದಾನೆ ಜಯದ್ರಥ ಸತ್ತು ಹೋದ ಇದು ಪರಮಾತ್ಮನ ಕಾಂತಿ ಸೂರ್ಯಾಂತರ್ಗತನಾಗಿ ನಾನು ಪ್ರಕಾಶವನ್ನು ನೀಡುತ್ತೇನೆ ಅನ್ನುವುದನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಿದ್ದಾನೆ ಮಹಾಭಾರತದಲ್ಲಿ ಜಯದ್ರಥನ ತಲೆಯನ್ನು ಅಲ್ಲೇ ಬೀಳಿಸ್ಲಿಕ್ಕೆ ಕೊಡಲಿಲ್ಲ ಬಿದ್ದರೆ ಅರ್ಜುನನ ತಲೆ ಹೋಳಾಗಬೇಕಾಗಿತ್ತು ಹಾಗೆ ವರ ಇತ್ತು ಜಯದ್ರಥನ ಅಪ್ಪ ಆ ರೀತಿ ತಪಸ್ಸು ಮಾಡಿ ಪಡೆದಿದ್ದ ನನ್ನ ಮಗನ ತಲೆಯನ್ನು ಯಾರು ಕೆಳಗೆ ಬೀಳಿಸ್ತಾರೋ ಅವರ ತಲೆ ಸಾವಿರ ಹೋಳಾಗಬೇಕು ಅಂತ ಅದಕ್ಕೆ ದೇವರಂದ ಆ ತಲೆ ನೇರವಾಗಿ ಅವರಪ್ಪ ಎಲ್ಲಿದ್ದಾನೆ ಅವನ ಕೈಯಲ್ಲೇ ಬೀಳುವ ಹಾಗೆ ಮಾಡುವಂತ ಅರ್ಜುನನ ಧನುರ್ವಿದ್ಯೆ ಅವತ್ತಿನ ಮಂತ್ರಬಲ ಆ ಮಂತ್ರದ ಸಿದ್ಧಿಯಿಂದ ಯಾವ ರೀತಿ ನಾವು ಅಭಿಮಂತ್ರಣವನ್ನು ಮಾಡಿ ದೇವತೆಗಳಿಗೆ ಪ್ರಾರ್ಥನವನ್ನು ಮಾಡಿ ಆ ಬಾಣಗಳನ್ನು ಬಿಡ್ತಾ ಇದ್ರೂ ಆ ರೀತಿ ಕಾರ್ಯ ಆಗ್ತಾ ಇತ್ತು ಬಿಡುವವನು ಸಾಕ್ಷಾತ್ ದೇವೇಂದ್ರ ಅರ್ಜುನ ಕೇಳಬೇಕೆ ಬಾಣದ ಹಿಂದೆ ಬಾಣಗಳನ್ನು ಹೊಡಿತಾ ಹೊಡಿತಾ ತಲೆ ಕೆಳಗೆ ಬೀಳದೇ ಇದ್ದ ಹಾಗೆ ಅದನ್ನು ಹಾಗೇ ಆಕಾಶ ಮಾರ್ಗದಲ್ಲಿ ಒಯ್ದು ಅವರ ತಂದೆಯಲ್ಲಿ ಅರ್ಗೆ ಕೊಡ್ತಾ ಇದ್ದರೂ ಅವರ ಕೈಯಲ್ಲೇ ಬೀಳ ಹಾಗೆ ಮಾಡಿದ ಇದೇನು ತಲೆ ಇದ್ದಕ್ಕಿದ್ದಾಗಿ ಕೈಯಲ್ಲಿ ಬಂತು ರೂಂಡ ಯಾರದೋ ಏನೋ ಅಂತ ಕೆಳಗೆ ಹೋಗದ ತನ್ನ ತಲೆನೇ ಸಾವಿರ ಹೋಳಾಯಿ ತಾನೇ ವರ ಕೇಳಿದ್ದ ತಪಸ್ಸು ಮಾಡಿ ಅದು ಯಾರದೋ ಸಾವಿಗೆ ಕಾರಣ ಆಗಿದೆ ತಾನು ಪಡೆದ ವರವೇ ತನಗೆ ಶಾಪವಾಗಿ ಪರಿಣಮಿಸಿದೆ ದುರ್ಜನರು ಏನೇನೋ ವರ ಪಡೆದಿರ್ತಾರೆ ಆದರೆ ಅದು ಸಜ್ಜನರಿಗೆ ಹಿಂಸೆಯಾಗಬಾರದು ಇಂತಹ ದುರ್ಜನರು ಬಹಳ ದಿವಸ ಉಳಿಯಬಾರದು ಅಂತ ಅವರು ಎಷ್ಟೇ ಬುದ್ಧಿವಂತಿಕೆಯಿಂದ ವರ ಕೇಳಿದ್ರು ದೇವರು ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಅವರಿಗೆ ಅದು ತಿರುಗಿ ಏಟ ಆಗುವ ಹಾಗೆ ಮಾಡಿರುತ್ತಾನೆ ಇರಲಿ ಹಾಗಾದರೆ ಪರಮಾತ್ಮನ ಸೂರ್ಯಾಂತರ್ಗತನಾಗಿ ಯಾವ ರೀತಿ ಪರಮಾತ್ಮ ತಾನು ಪ್ರಕಾಶವನ್ನು ಕೊಡುತ್ತೇನೆ ಇದನ್ನು ತೋರಿಸಿಕೊಟ್ಟ ಹಾಗಾದರೆ ಈ ತರಹದ ಪ್ರಕಾಶ ಎಂಬ ಗುಣ ಭಗವಂತನಲ್ಲಿದೆ ಎಂಬುದಾಗಿ ತಿಳಿಯಬೇಕು ಎಲ್ಲ ಗ್ರಹ ನಕ್ಷತ್ರಗಳಲ್ಲಿರುವ ಪ್ರಕಾಶಗಳು ಭಗವದ್ ಅಧೀನ ಅಂತ ತಿಳಿದು ಆ ಪರಮಾತ್ಮನ ಪ್ರಕಾಶ ಎಂಬ ಗುಣವನ್ನು ನಾವು ಚಿಂತನ ಮಾಡಿದರೆ ಆ ಪ್ರಕಾಶ ಎಂಬ ಗುಣದ ಚಿಂತನದಿಂದ ಇವನಿಗೂ ಮೋಕ್ಷದಲ್ಲಿ ಉತ್ತಮವಾದ ಪ್ರಕಾಶ ಬರುತ್ತದೆ ಅಂತ ಹೇಳುತ್ತಾರೆ ಶ್ರೀಮದಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಅವನವನ ಯೋಗ್ಯತೆಗೆ ತಕ್ಕಂತೆ ತಾರತಮ್ಯಕ್ಕೆ ತಕ್ಕಂತೆ ಬ್ರಹ್ಮದೇವರಿಗೆ ಅಪಾರವಾದ ಪ್ರಕಾಶ ಇದೆ ಸೂರ್ಯಚಂದ್ರರಿಗೆ ಮಾತ್ರ ಪ್ರಕಾಶವಿದೆ ಎಂದು ತಿಳಿಯಬೇಡಿ ಅವರಿಗೆ ಪ್ರಕಾಶ ಇದ್ದ ಮೇಲೆ ಅವರಿಗಿಂತಲೂ ಉತ್ತಮ ದೇವತೆಗಳಿಗೆ ಇನ್ನೂ ಮಹಾಪ್ರಕಾಶ ಇದೆ ಅದು ಪರಮಾತ್ಮನ ಪ್ರಕಾಶ ಎಂಬ ಗುಣದ ಚಿಂತನ ಮಾಡಿದ್ದರ ಮಹತ್ವ ಅದು ಅಂತಹ ಪರಮಾತ್ಮನ ಗುಣವನ್ನು ನಾವು ಚಿಂತನ ಮಾಡಿದಾಗ ಮುಕ್ತರಾಗಿ ಪರಮಾತ್ಮನ ಅಧೀನರಾಗಿ ಪ್ರಕಾಶಮಯರಾಗಿ ಲೋಕ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಕಡೆ ಪ್ರಕಾಶರೂಪ ಸತತಂಚ ಸರ್ವೇ ಮುಕ್ತರೆಲ್ಲರೂ ಪ್ರಕಾಶರೂಪರಾಗಿರ್ತಾರಂತೆ ಯಾಕೆ ಅಂದರೆ ಪ್ರಕಾಶದ ಪರಮಾತ್ಮನ ತೇಜಸ್ಸಿನ ಉಪಾಸನೆ ಮಾಡಿದ್ದರ ಫಲವಾಗಿ ಅಂತಹ ಪರಮಾತ್ಮನ ಒಂದು ಗುಣವನ್ನು ತಿಳಿಸುವ ಶಬ್ದ ಅದು ಈ ವಿಷ್ಣು ಎಂಬ ಶಬ್ದ ಕಾಂತಿಶ್ಚ ಕಾಮಮ ಅಂತ ಪರಮಾತ್ಮ ಹೇಳಿಕೊಳ್ತಾನೆ ಕ್ರಮಣಾಚಾಪ್ಯಹಂ ವಿಷ್ಣು ತನ್ನ ಒಂದು ಪಾದದಿಂದ ಸಮಗ್ರವಾದ ಭೂಮಿಯನ್ನ ಇನ್ನೊಂದು ಪಾದದಿಂದ ಸಂಪೂರ್ಣವಾದಂತಹ ದ್ವಲೋಕವನ್ನು ಅಳೆದು ಇಡೀ ಬ್ರಹ್ಮಾಂಡವನ್ನ ಪರಮಾತ್ಮ ವ್ಯಾಪಿಸಿ ನಿಂತದ್ದಕ್ಕಾಗಿಯೂ ಅವನಿಗೆ ವಿಷ್ಣು ಎಂಬುದಾಗಿ ಕರೀತಾರೆ ಬಲಿಚಕ್ರವರ್ತಿ ಮೂರನೆಯ ಪಾದ ಎಲ್ಲಿಡಬೇಕು ಅಂತ ಕೇಳಿದಾಗ ನನ್ನ ತಲೆಯ ಮೇಲಿಡು ಅಂತ ಹೇಳಿದ ಅವನ ತಲೆಯ ಮೇಲೆ ಮೂರನೆಯ ಪಾದವನ್ನು ಇಟ್ಟು ವಾಮನ ರೂಪಿಯಾದ ಭಗವಂತ ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನು ವ್ಯಾಪಿಸಿದನಲ್ಲ ಆದ್ದರಿಂದ ದೇವರಿಗೆ ವಿಷ್ಣು ಅಂದರೆ ವಿ ಎಂಬ ಧಾತುವಿಗೆ ಗತಿ ಹೆಜ್ಜೆ ಇಡೀ ಜಗತ್ತನ್ನೇ ತುಂಬುವ ಹೆಜ್ಜೆಯನ್ನು ನಾನಿಟ್ಟದ್ದಕ್ಕಾಗಿ ವಿಷ್ಣು ಜಗತ್ತಿನೊಳಗೆ ನಾವೆಲ್ಲ ಬದುಕುವುದು ಭೂಲೋಕದಲ್ಲಿ ಆದರೆ ನಾವು ಭೂಲೋಕದಲ್ಲಿ ಬದುಕಬೇಕು ಅಂದರೆ ಜಲೋಕದಿಂದ ಮೇಲಿನ ಲೋಕದಿಂದ ಮಳೆಯನ್ನು ದೇವರು ಕೊಟ್ಟು ಇಲ್ಲಿ ಬೆಳೆಯನ್ನು ಬೆಳೆಸಬೇಕು ಮೇಲಿನ ಲೋಕದಿಂದ ಮಳೆ ಬಂದಾಗ ದೇವತೆಗಳ ಅನುಗ್ರಹ ಆದಾಗ ನಾವಿಲ್ಲಿ ಧಾನ್ಯದ ಸಮೃದ್ಧಿಯನ್ನು ಪಡೆದು ಉಂಡು ತಿಂದು ಸುಖವಾಗಿ ಇರಬೇಕು ಇಲ್ಲಿದ್ದು ಯಜ್ಞಯಾಗಾದಿಗಳನ್ನು ಮಾಡಿ ವಿಶೇಷವಾಗಿ ಆ ದೇವತೆಗಳನ್ನು ಆಹುತಿಗಳಿಂದ ಸಂತೋಷಪಡಿಸಿದಾಗ ಸ್ವರ್ಗಲೋಕವನ್ನು ಹೊಂದಬೇಕು ಸ್ವರ್ಗಲೋಕ ಹೊಂದುವುದಕ್ಕಾಗಿ ಸಾಧನೆ ಇಲ್ಲಿ ಇಲ್ಲಿ ಬದುಕುವುದಕ್ಕಾಗಿ ಪೋಷಣೆ ಅಲ್ಲಿಂದ ಅಲ್ಲಿರುವ ದೇವತೆಗಳ ಸೇವಾರೂಪವಾದ ಪೋಷಣೆ ಅದು ಆಹುತಿಗಳ ರೂಪದಲ್ಲಿ ಇಲ್ಲಿಂದ ಹೀಗೆ ಎರಡೂ ಲೋಕಗಳ ಸಂಬಂಧ ನಮಗಿದೆ ಇರುವುದು ಇಲ್ಲಿ ಆದರೆ ಇಲ್ಲಿದ್ದ ನಮಗೆ ಪೋಷಣೆ ಸಿಗುವುದು ಅಲ್ಲಿಂದ ಅಲ್ಲಿದ್ದ ದೇವತೆಗಳನ್ನು ಸಂತೋಷಪಡಿಸುವುದು ಮತ್ತೆ ಇಲ್ಲಿಂದ ಹಾಗಾದರೆ ಈ ತರಹದ ಪರಸ್ಪರವಾದ ದ್ವಿಲೋಕ ಭೂಲೋಕಗಳ ಸಂಬಂಧದಿಂದ ಸಕಲ ಜೀವರಾಶಿಗಳು ಬದುಕಿದ್ದಾರೆ ನಾವು ಯಾರೂ ಯಜ್ಞೆಯಾಗಾದಿಗಳನ್ನು ಮಾಡದೇ ಸುಖವಾಗಿದ್ದೇವಲ್ಲ ಅಂತ ನೀವು ಅನ್ನಬಹುದು ಇನ್ನೂ ಧರ್ಮ ಯಜ್ಞೆಯಾಗಾದಿಗಳನ್ನು ಮಾಡುವ ಋಷಿಗಳು ಮುನಿಗಳು ಸಜ್ಜನರು ಜ್ಞಾನಿಗಳು ತಪಸ್ವಿಗಳು ಅಲ್ಲಲ್ಲಲ್ಲಿ ಇದ್ದು ತಮ್ಮ ನಿತ್ಯ ಕರ್ಮಾನುಷ್ಠಾನವನ್ನು ಮಾಡ್ತಾ ಯಜ್ಞೆಯಾಗಾದಿಗಳನ್ನು ಮಾಡ್ತಾ ಪಾಠ ಪ್ರವಚನಗಳನ್ನು ಮಾಡ್ತಾ ಅಲ್ಲಲ್ಲಿ ಸಜ್ಜನರಿದ್ದಾರೆ ಅನ್ನುವುದಕ್ಕೋಸ್ಕರ ದೇವತೆಗಳು ಸಂತುಷ್ಟರಾಗಿ ಅನುಗ್ರಹವನ್ನು ಮಾಡುತ್ತಾರೆ ಇದನ್ನೆಂದಿಗೂ ಮರೆಯಬಾರದು ರಾಘವೇಂದ್ರ ಸ್ವಾಮಿಗಳವರು ಗೀತೆಗೆ ವ್ಯಾಖ್ಯಾನ ಮಾಡುವಾಗ ಗೀತಾಭಿವೃತ್ತಿಯಲ್ಲಿ ಗೀತಾ ಭಾಷ್ಯ ಹಾಗೂ ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾದಿಗಳಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ತಿಳಿಸುವಾಗ ಈ ಮಾತನ್ನು ತಿಳಿಸ್ತಾರೆ ಒಬ್ಬ ವ್ಯಕ್ತಿ ಯಜ್ಞಯಾಗಾದಿಗಳನ್ನು ಮಾಡಿದರೆ ಎಷ್ಟು ಪುಣ್ಯವನ್ನು ಗಳಿಸಬಹುದು ಅಂತ ಯಜ್ಞೆಯಾಗಾದಿಗಳನ್ನು ಮಾಡಿದರೆ ಆ ಆಹುತಿಗಳಿಂದ ದೇವತೆಗಳು ಸಂತುಷ್ಟರಾಗ್ತಾರೆ ದೇವತೆಗಳು ಸಂತುಷ್ಟರಾಗಿ ಮಳೆ ಸುರಿಸಿದರೆ ಇಡೀ ಜಗತ್ತಿಗೆ ಸುಭಿಕ್ಷೆಯಾಗ್ತದಲ್ಲ ಆ ಸುಭಿಕ್ಷೆಯಾದಾಗ ಎಷ್ಟು ಜನ ಆ ಅನ್ನವನ್ನು ತಿಂದು ಸುಖವಾಗಿ ಬದುಕ್ತಾರೆ ಅಷ್ಟೆಲ್ಲ ಜನರಿಗೆ ಅನ್ನದಾನ ಮಾಡಿದ ಫಲ ಇವನಿಗೆ ಬರ್ತದೆ ಅವರೆಲ್ಲರೂ ಪಾಠ ಪ್ರವಚನಗಳನ್ನು ಅಥವಾ ಮತ್ತಿತರ ಸತ್ಕಾರ್ಯಗಳನ್ನು ಮಾಡಿದರೆ ಆ ಎಲ್ಲ ಸತ್ಕಾರ್ಯದೊಳಗಿನ ಪುಣ್ಯದ ಒಂದು ಸ್ವಲ್ಪ ಶೇರು ಭಾಗ ಇವನಿಗೆ ಬರುತ್ತದೆ ಎಲ್ಲ ಇವನಿಗೆ ಬರ್ತದೆ ಅಂತ ಅರ್ಥ ಅಲ್ಲ ಇವನಂತೆ ಬೇಕಾದಷ್ಟು ಜನ ಯಜ್ಞೆಯಾಗಾದಿಗಳನ್ನು ಮಾಡುವವರು ಇರ್ತಾರೆ ಎಲ್ಲರಿಗೂ ಬರ್ತದೆ ಅದರೊಳಗೆ ಸ್ವಲ್ಪ ಪಾಲು ಇವನಿಗೂ ಬರ್ತದೆ ಇವನದ ಅಷ್ಟು ಸೇವೆ ಇದೆ ಅದಕ್ಕೆ ತಕ್ಕ ಫಲ ಇವನಿಗೆ ಸಿಗುತ್ತೆ ನೀವೆಲ್ಲಿಯೋ ಮನೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕುಳಿತು ಮಾಡುವ ಜಪ ಪಾರಾಯಣ ಯಜ್ಞೆಯಾಗಾದಿಗಳು ತಪಸ್ಸು ಇವುಗಳಿಂದ ಇನ್ನುಳಿದವರಿಗೆ ಏನು ಲಾಭ ಸುಮ್ಮನೆ ಮೂಗು ಹಿಡ್ಕೊಂಡು ನೀವು ಕುಳಿತರೆ ಅಂತ ಕೆಲವು ಜನ ಈ ಧಾರ್ಮಿಕವಾದ ಆಚರಣೆಗಳಿಗೆ ಭಗವದ್ ಉಪಾಸನೆಗೆ ಬೆಲೆ ಕೊಡೋದಿಲ್ಲ ಅದರ ಬಗ್ಗೆ ತಿರಸ್ಕಾರವನ್ನು ಮಾಡುತ್ತಾರೆ ಆದರೆ ಶಾಸ್ತ್ರ ಹೇಳುತ್ತದೆ ಇನ್ನೂ ಅಲ್ಲಲ್ಲಲ್ಲಿ ಅನೇಕ ಸಜ್ಜನರು ತಮ್ಮ ನಿತ್ಯ ನಿಯಮ ಅನುಷ್ಠಾನ ಪಾಠ ಪ್ರವಚನಗಳು ಯಜ್ಞಯಾಗಾದಿಗಳನ್ನು ಮಾಡಿದ್ದಕ್ಕಾಗಿಯೇ ದೇವತೆಗಳು ಸಂತುಷ್ಟರಾಗಿ ಅನುಗ್ರಹವನ್ನು ಮಾಡುತ್ತಾರೆ ನಾವು ಮಾಡುವ ದೇವತಾರಾಧನೆ ನ ದೇವ ತೋಷಣಮೃಥ ಆಚಾರ್ಯರು ತತ್ಪರ್ಯ ನಿರ್ಣಯದಲ್ಲಿ ಕೊಟ್ಟ ಆದೇಶ ಎಂದಿಗೂ ದೇವತೆಗಳು ನಾವು ಮಾಡಿದ ಸೇವೆಯನ್ನು ವ್ಯರ್ಥ ಮಾಡುವುದಿಲ್ಲ ಅದನ್ನು ನಮಗಷ್ಟೇ ಅಲ್ಲ ಎಲ್ಲ ಜಗತ್ತಿನ ಕ್ಷೇಮಕ್ಕಾಗಿ ಅನುಗ್ರಹವನ್ನು ಮಾಡುತ್ತಾರೆ ಎಂಬುದಾಗಿ ಹೇಳುತ್ತಾರೆ ಹೀಗಾಗಿ ಆ ವಿಧವಾದ ರೀತಿಯಲ್ಲಿ ಎರಡೂ ಲೋಕಗಳ ಒಂದು ಸಂಬಂಧ ಇದೆ ನಾವು ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಪಡಿಸಬೇಕು ಅವರ ಅನುಗ್ರಹ ಮಾಡಿ ನಮ್ಮನ್ನು ಬೆಳೆಸಬೇಕು ಹಾಗಾದರೆ ಈ ಎರಡೂ ಲೋಕಗಳ ಸಂಬಂಧದಲ್ಲಿ ಬದುಕುವ ನಮ್ಮೆಲ್ಲರ ಬದುಕು ಇದು ನಿಜವಾಗಿ ಯಾರ ಅಧೀನ ನಾವು ಉಂಟು ದೇವತೆಗಳುಂಟು ನಾವು ಯಜ್ಞ ಮಾಡೋದು ಅವರು ನಮಗೆ ಫಲ ಕೊಡೋದು ನಮ್ಮ ನಮ್ಮ ಸಂಬಂಧ ಅಂತ ತಿಳಿಯಬೇಡಿ ಇದೆಲ್ಲವೂ ನನ್ನ ವಶ ಇದೆಲ್ಲವೂ ನನ್ನ ಅಧೀನ ಆ ದೇವತೆಗಳು ಈ ಮಾನವರು ಹಾಗೂ ಇವರಿಬ್ಬರ ಮಧ್ಯದಲ್ಲಿರುವ ಈ ಸಂಬಂಧ ಯಜ್ಞಯಾಗಾದಿಗಳನ್ನ ಇವರು ಇಲ್ಲಿ ಮಾಡಿದರೆ ಈ ಆಹುತಿಗಳನ್ನು ಅಗ್ನಂತರ್ಯಾಮಿಯಾಗಿ ಅಲ್ಲಿ ಮುಟ್ಟಿಸುವ ಕೆಲಸ ವೇದದಲ್ಲಿ ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುವಾಗಂತಾರೆ ಅಗ್ನಿಂಧೂತೃಮಹಿ ಅಗ್ನಿಯನ್ನು ದೂತ ಅಂತಾರೆ ಅಗ್ನಿ ಅಂದರೆ ಈ ಅಗ್ನಿ ಸರಿ ನಿಜವಾಗಿ ಅಗ್ನಿಂತರ್ಯಾಮಿಯಾದ ಪರಮಾತ್ಮನೇ ನಮ್ಮ ದೂತ ಅಂತಾರೆ ದೂತ ಹೇಗೆ ನಾವು ದೇವರು ದೂತರು ಹೌದು ನಾವೇ ನಿಜವಾಗಿ ದೇವದರು ದೂತರು ದೂತ ಯಾವ ಅರ್ಥದಲ್ಲಿ ಅಂದರೆ ನಾವು ಕೊಟ್ಟ ಆಹುತಿಗಳನ್ನು ನಿಜವಾಗಿ ದೇವತೆಗಳಿಗೆ ಮುಟ್ಟುವಂತೆ ಮಾಡುವವನು ಯಾರು ಭಗವಂತನೇ ಹೀಗಾಗಿ ಅವನು ದೂತನ ಕೆಲಸ ಮಾಡ್ತಾನೆ ನಾವೆಲ್ಲ ಆಹುತಿ ಕೊಟ್ಟು ತಣ್ಣಕ್ಕೆ ಕೂಡುತ್ತೇವೆ ಆದರೆ ಆ ಆದ ಭಗವಂತ ಅದರ ಭಾಗವನ್ನು ದೇವತೆಗಳಿಗೆ ಮುಟ್ಟಿಸಿ ಅವರನ್ನು ಸಂತೋಷಪಡಿಸಿ ಅದರಿಂದ ನಮಗೆ ಅಭಿವೃದ್ಧಿಯನ್ನು ಮಾಡುವವನು ಭಗವಂತನೇ ಹೀಗಾಗಿ ಭೂಲೋಕ ದ್ವಲೋಕಗಳ ಎಲ್ಲ ವಿಧವಾದ ಏನು ಚಟುವಟಿಕೆಗಳಿವೆ ಇವುಗಳೆಲ್ಲವೂ ನನ್ನ ಅಧೀನ ಅಂತ ತೋರಿಸುವುದಕ್ಕಾಗಿ ಒಂದು ಕಾಲಿನಿಂದ ಸಂಪೂರ್ಣವಾದ ಭೂಮಿಯನ್ನು ಇನ್ನೊಂದು ಕಾಲಿನಿಂದ ಸಮಗ್ರವಾದ ದ್ವಲೋಕವನ್ನು ಪರಮಾತ್ಮ ವ್ಯಾಪಿಸಿ ಇಡೀ ಜಗತ್ತನ್ನು ತುಂಬಿ ಬರೀ ಜಡವಾದ ಈ ಲೋಕಗಳು ಮಾತ್ರ ನನ್ನ ಅಧೀನ ಅಲ್ಲ ಸಕಲ ಚೇತನರೂ ನನ್ನ ಅಧೀನ ಅವನ ಬುದ್ಧಿಯೂ ನನ್ನ ಅಧೀನ ನನ್ನ ಬುದ್ಧಿಯ ಬಲದಿಂದ ನನ್ನ ಆಲೋಚನಾ ಶಕ್ತಿಯಿಂದ ಸಂಶೋಧನದ ಬಲದಿಂದ ನಾನೇನಾದರೂ ಮಾಡಬಲ್ಲೆ ಎನ್ನುವ ಒಂದು ಅಹಂಕಾರಕ್ಕೆ ಮಾನವ ಏರಿದ್ದಾನಲ್ಲ ಅವನ ತಲೆಯ ಮೇಲೆ ದೇವರು ಕಾಲಿಟ್ಟ ತಲೆ ಇದು ಬುದ್ಧಿಯ ಸಂಕೇತ ಯಾವ ತಲೆ ಯಾವ ಬುದ್ಧಿ ಯಾವ ಮೇಧಾಶಕ್ತಿ ಯಾವ ಶೋಧನಾ ಶಕ್ತಿ ಆಲೋಚನಾ ಶಕ್ತಿ ವಿಚಾರ ಶಕ್ತಿ ಇದೇ ಅನ್ನುವ ಅಹಂಕಾರದಲ್ಲಿ ನೀನು ಮಾತಾಡ್ತಾ ಇದ್ದೀಯಲ್ಲ ಅದರಿಂದ ನಾನು ಜಗತ್ತನ್ನೇ ಆಳಬಲ್ಲೆ ಅಂತ ಇಡೀ ಜಗತ್ತಿನ ಮೇಲೆ ಅಧಿಕಾರ ಸಾಧಿಸುವ ಬಹಳ ದೊಡ್ಡ ಅಪೇಕ್ಷೆಯನ್ನು ಉದ್ದೇಶಗಳನ್ನು ಜೀವನದಲ್ಲಿ ಇಟ್ಟುಕೊಂಡಿದ್ದೀಯಲ್ಲ ಆ ಬುದ್ಧಿಶಕ್ತಿಯನ್ನು ನಿನಗೆ ಕೊಟ್ಟವನು ನಾನೇ ಎಚ್ಚರ ಇರಲಿ ಭಾರಿ ಹೊಸ 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 ಆವಿಷ್ಕಾರಗಳನ್ನು ಮಾಡಿದೆ ಏನು ದೇವರು ದೇವರು ಅಂತ ನೀವು ಹೇಳ್ತೀರಿ ಎಷ್ಟೆಷ್ಟು ಹೊಸ ಹೊಸ ಶೋಧನೆಗಳನ್ನು ಮಾಡಿ ಹೊಸ ಆವಿಷ್ಕರಣಗಳನ್ನು ನಾವು ಮಾಡಿದ್ದೇವೆ ಅಂತ ಆ ಮಾಡುವ ವ್ಯಕ್ತಿ ತನ್ನ ಬುದ್ಧಿಯನ್ನು ತನ್ನ ಬ್ರೇನನ್ನು ತಾನೇ ಹುಟ್ಟಿಸಿಕೊಂಡು ಬಂದು ಮಾಡಿಲ್ಲಲ್ಲ ಶೋಧನೆಯನ್ನು ದೇವರು ಕೊಟ್ಟ ಬುದ್ಧಿ ದೇವರು ಕೊಟ್ಟ ಜ್ಞಾನದಿಂದ ದೇವರೇ ಕೊಟ್ಟ ಮೂಲಭೂತವಾದ ವಸ್ತುಗಳನ್ನು ಉಪಯೋಗಿಸಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹಾಕಿ ಒಡೆದು ಮುರಿದು ಅದರೊಳಗಿದ್ದದ್ದೇನು ಅಂತ ಕಂಡು ತಾನೇ ಆವಿಷ್ಕರಣ ಮಾಡಿದ್ದು ಹೊಸದೇ ಯಾವುದು ಅಲ್ಲ ತನ್ನದು ಹಾಗಾದರೆ ಆ ಎಲ್ಲ ವಿಧವಾದಂತಹ ಆವಿಷ್ಕರಣಗಳಿಗೆ ಮೂಲಭೂತವಾದ ಬುದ್ಧಿ ದಿನನಿತ್ಯದ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಕಾದ ಬುದ್ಧಿ ಧರ್ಮದ ಬುದ್ಧಿ ಎಲ್ಲ ಬುದ್ಧಿಗಳನ್ನು ಕೊಟ್ಟ ವ್ಯಕ್ತಿ ನಾನು ಅಂತ ತೋರಿಸುವುದಕ್ಕೆ ಮೂರನೆಯ ಪಾದವನ್ನು ತಲೆಯ ಮೇಲಿಟ್ಟ ಹೀಗಾಗಿ ಪರಮಾತ್ಮನಿಗೆ ಕ್ರಮಣಾಚಾಪ್ಯಹಂ ವಿಷ್ಣು ಜಗತ್ತನ್ನು ವ್ಯಾಪಿಸಿ ಜಗತ್ತೆಲ್ಲ ತುಂಬಿದ್ದಕ್ಕೆ ಎಲ್ಲ ಕಡೆಗೂ ನನ್ನ ಪಾದವನ್ನು ಇಟ್ಟದ್ದಕ್ಕಾಗಿ ನನಗೆ ವಿಷ್ಣು ಎಂಬುದಾಗಿ ಕರೀತಾರೆ ಅಂತ ಪರಮಾತ್ಮ ತಾನೇ ಹೇಳಿಕೊಳ್ತಾನೆ ಅಂತಹ ಜಗದ್ವ್ಯಾಪಿಯಾದ ಅನಂತ ಪ್ರಕಾಶನಾದ ಎಲ್ಲರ ಎಲ್ಲ ಕಾರ್ಯಗಳನ್ನು ಮಾಡಿಸುವಂತಹ ಸ್ವಾಮಿ ಎಲ್ಲರಿಗೂ ಸೃಷ್ಟಿಯನ್ನು ಉತ್ಪತ್ತಿಯನ್ನು ನೀಡುವ ಅಶನ ಖಾದನೇಶು ಎಲ್ಲರಿಗೂ ತಿನ್ನಿಸುವವ ತಾನು ಇಡೀ ಜಗತ್ತನ್ನು ಭಕ್ಷಣೆ ಮಾಡುವಂತಹ ವ್ಯಕ್ತಿ ಆದ್ದರಿಂದ ಪರಮಾತ್ಮನಿಗೆ ವಿಷ್ಣು ವಿಷ್ಣು ಎಂಬುದಾಗಿ ನಾಮವನ್ನು ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅಂದರೆ ಹೊಸದಾಗಿ ಇಟ್ಟದ್ದಲ್ಲ ಅನಾದಿ ಕಾಲದಿಂದ ಪರಮಾತ್ಮನಿಗೆ ವಿಷ್ಣು ಎಂಬಂತಹ ಹೆಸರಿದೆ ಅನಂತ ಬಲ ಇದ್ದದ್ದಕ್ಕಾಗಿಯೂ ಪರಮಾತ್ಮನಿಗೆ ವಿಷ್ಣು ಎಂಬುದಾಗಿ ಕರೀತಾರೆ ಸರ್ವಚೇಷ್ಟಕನಾದದ್ದರಿಂದ ವಿಷ್ಣು ಅಂತ ಕರೀತಾರೆ ಇಂತಹ ಆ ವಿಷ್ಣುವಿನ ನಾಮಾರ್ಥದ ಚಿಂತನವನ್ನು ನಾವು ವಿಶೇಷವಾಗಿ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ವಿಷ್ಣು ಸಹಸ್ರನಾಮದ ಫಲಶ್ರುತಿಯನ್ನು ಹೇಳುವಾಗ ಕೊನೆಗಂತಾರೆ ಯೈದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯತ್ಕಿಂಚಿತ್ ಸೋಮುತ್ರೇಹ ಚ ಮಾನವ ಇದನ್ನು ಭಕ್ತಿಯಿಂದ ಪಠನ ಮಾಡಿದರೆ ಮಹಾಪುಣ್ಯ ಕೇಳಿದರೂ ಮಹಾಪುಣ್ಯ ಇದು ಯಾರಿಗೆ ಪಠನ ಮಾಡುವ ಯೋಗ್ಯತೆ ಇದೆ ಅಧಿಕಾರ ಇದೆ ಅಂತಹ ಪುರುಷರು ಕೇಳಿದರೂ ಪುಣ್ಯ ಅಂತ ನಾವು ಅವಕಾಶ ಕೊಟ್ಟಿದ್ದಾರೆ ಅಂತ ಅದನ್ನೇ ಉಪಯೋಗ ಮಾಡಿಕೊಳ್ಳುವುದಲ್ಲ ಅಧ್ಯಯನ ಮಾಡುವುದಕ್ಕೆ ಪ್ರಯತ್ನ ಮಾಡಿ ಅಧ್ಯಯನವನ್ನು ಮಾಡಿ ಪುಸ್ತಕವನ್ನು ನೋಡಿಯಾದರೂ ಪ್ರಾರಂಭದಲ್ಲಿ ನಿಧಾನವಾಗಿ ಭಕ್ತಿಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ವಿಷ್ಣು ಸಹಸ್ರನಾಮದ ಪಠನವನ್ನು ಮಾಡಿ ಯೈದಂ ಶೃಣಯಾನ್ನಿತ್ಯಂ ನಿತ್ಯಂ ಯಶ್ಚಾಪಿ ಪರಿಕೀರ್ತಯ ನಾಶುಭಂ ಪ್ರಾಪ್ನುಯಾತ್ಕಿಂಚಿತ್ ಯಾವುದೇ ತರಹದ ಅಶುಭ ಅಮಂಗಲ ಅವನ ಜೀವನದಲ್ಲಿ ನಡೆಯೋದಿಲ್ಲ ಎಲ್ಲ ಮಂಗಲಮಯವಾದದ್ದೇ ಆಗತ್ತೆ ಅವನಿಗೂ ಮಂಗಲ ಅವನ ಮನೆಯಲ್ಲಿದ್ದವರಿಗೆಲ್ಲರಿಗೂ ಮಂಗಲ ಅವನ ವಂಶದಲ್ಲಿ ಹುಟ್ಟುವ ಪರಂಪರೆಯಲ್ಲಿ ಬರುವವರಿಗೆಲ್ಲ ಶುಭ ಮಂಗಲ ಅದು ಈ ವಿಷ್ಣು ಸಹಸ್ರನಾಮದಿಂದ ಆಗತ್ತೆ ದೇವರ ಸ್ವರೂಪವೇ ಮಂಗಲಮಯವಾದದ್ದು ಪರಮಂ ಯೋ ಮಹತ್ತೇಜಃ ಪರಮಂ ಯೋ ಮಹತ್ತಪ ಪವಿತ್ರ ಪವಿತ್ರಂ ಯೋ ಮಂಗಲಾನಂಚ ಮಂಗಲಂ ಮಂಗಲಗಳಿಗೂ ಮಂಗಲವನ್ನು ಕೊಡುವಂತಹ ವ್ಯಕ್ತಿ ಭಗವಂತ ಎಂದೆಂದಿಗೂ ಆ ಮಂಗಲ ಇಲ್ಲ ದೇವರ ಸ್ಮರಣೆ ಮಾಡಿದರೆ ಸಾಕು ಎಂತೆಂತಹ ಪಾಪಗಳು ನಡೆದುಹೋಗ್ತವೆ ನಾನಾ ವಿಧವಾದಂತಹ ಅಪರಾಧಗಳು ನಾವು ಮಾಡುವ ಅನೇಕ ಸತ್ಕಾರ್ಯಗಳಲ್ಲಿ ಆಗ್ತವೆ ಅವುಗಳಿಗೆಲ್ಲ ಭಾರಿ ಭಾರಿ ಪ್ರಾಯಶ್ಚಿತ್ತ ಇದೆ ಕೆಲವುದಕ್ಕೆ ಬಂಗಾರ ಬೆಳ್ಳಿ ದಾನಗಳನ್ನು ಹೇಳಿದ್ದಾರೆ ಇನ್ನು ಕೆಲವುದಕ್ಕೆ ಇವನು ಬಹಳ ಕಷ್ಟಪಟ್ಟು ಉಪವಾಸ ಭ್ರತ ನಿಯಮಗಳನ್ನು ಮಾಡಬೇಕು ಬಹಳ ಪ್ರಾಣಾಯಾಮಗಳನ್ನು ಮಾಡಬೇಕು ನೂರಾರು ಸಲ ಪ್ರಾಣಾಯಾಮ ಹೇಳ್ತಾರೆ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿಕೊಂಡು ಬನ್ನಿ ಅಂತಾರೆ ಸಣ್ಣ ಸಣ್ಣ ಅಪರಾಧಗಳು ಇವತ್ತಿನ ಜಗತ್ತಿನ ದೃಷ್ಟಿಯೊಳಗೆ ಅದು ಸಣ್ಣ ಅಪರಾಧ ಯಾಕಂದ್ರೆ ಎಲ್ಲರೂ ಸಹಜವಾಗಿ ಮಾಡ್ತಿರ್ತಾರೆ ಅದನ್ನು ಅಂತಹ ಸಣ್ಣ ಪುಟ್ಟ ಅಪರಾಧಗಳಿಗೆಲ್ಲ ಯಾತ್ರೆಯನ್ನು ಹೇಳಿದ್ದಾರೆ ಪ್ರಾಣಾಯಾಮ ಹೇಳಿದ್ದಾರೆ ಸ್ನಾನ ಹೇಳಿದ್ದಾರೆ ದಾನ ಹೇಳಿದ್ದಾರೆ ಇನ್ನನೇಕ ಉಪವಾಸಗಳನ್ನು ಹೇಳಿದ್ದಾರೆ ಪಂಚಗವ್ಯಾದಿಗಳ ಮೇಲೇನೆ ಉಪವಾಸ ಮಾಡೋದನ್ನು ಹೇಳಿದ್ದಾರೆ ನಾನಾ ತರಹದ ಪ್ರಾಯಶ್ಚಿತ್ತ ಇದೆ ಆದರೆ ಅವೆಲ್ಲ ಕಠಿಣವಾದ ಪ್ರಾಯಶ್ಚಿತ್ತಗಳು ನಮಗೆ ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಸುಲಭವಾದ ಪ್ರಾಯಶ್ಚಿತ್ತ ಆದರೆ ಸಣ್ಣ ಪ್ರಾಯಶ್ಚಿತ್ತ ಅಲ್ಲ ಬಹಳ ದೊಡ್ಡ ಪ್ರಾಯಶ್ಚಿತ್ತ ಅದು ಭಗವಂತನ ನಾಮಸ್ಮರಣ ಅಷ್ಟು ಶ್ರೇಷ್ಠವಾದಂಥದ್ದು ಕೇವಲ ಕೃಷ್ಣ 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 ಅಂತ ಸ್ಮರಣೆ ಮಾಡಿದರೆ ಸಾಕು ಆ ಮಾಡುವ ಸತ್ಕಾರ್ಯಗಳಲ್ಲಿ ಏನಾದರೂ ಅಪಚಾರ ಆಗಿದ್ದರೆ ಇನ್ನೇನೇನೋ ಪಾಪಗಳಾಗಿದ್ರೆ ಆ ಪಾಪಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ಎಲ್ಲ ಪ್ರಾಯಶ್ಚಿತ್ತಗಳಲ್ಲಿಯೂ ಕೃಷ್ಣಾನುಸ್ಮರಣಂ ಪರಂ ಅಂತಾರೆ ಅತ್ಯುತ್ತಮವಾದ ಪ್ರಾಯಶ್ಚಿತ್ತ ಅಂದ್ರೆ ಶ್ರೀ ಕೃಷ್ಣನ ಸ್ಮರಣೆ ನ ಹ್ಯಗವಾನ್ ರಾಜನ್ ಪೂಯೇತ ತಪ ಆಧಿಭಿ ಯಾವುದೇ ವಿಧವಾದ ತಪಸ್ಸು ಮೊದಲಾದವುಗಳಿಂದಲೂ ಅಷ್ಟು ಪಾವಿತ್ರೆ ಬರೋದಿಲ್ಲ ಭಗವಂತನ ಸ್ಮರಣೆ ಭಗವದ್ಭಕ್ತರ ಸೇವೆಯನ್ನು ಮಾಡಿದರೆ ಎಷ್ಟು ದೊಡ್ಡ ಪ್ರಾಯಶ್ಚಿತ್ತವೋ ಅದಕ್ಕೆ ಸಮಾನವಾದ ಪ್ರಾಯಶ್ಚಿತ್ತ ಇನ್ನೊಂದು ಇಲ್ಲ ಅಂತ ಹೇಳುತ್ತಾರೆ ಶ್ರೀಮದ್ಭಾಗವತದ ಷಷ್ಠಸ್ಕಂದದಲ್ಲಿ ಹೀಗಾಗಿ ನಾಶುಭಂ ಪ್ರಾಪ್ನುಯಾತ್ಕಿಂಚಿತ ಸೋಮುತ್ರೇಹ ಚ ಮಾನವ ಎಲ್ಲ ವಿಧವಾದ ಅಶುಭ ಎಲ್ಲ ವಿಧವಾದ ಅಮಂಗಲಗಳನ್ನು ಪರಿಹಾರ ಮಾಡಿ ಪರಮ ಮಂಗಲವನ್ನು ಕೊಡುವಂತಹ ಶ್ರೇಷ್ಠವಾದ ಗ್ರಂಥ ರುಕ್ಮಿಣಿ ಅಂತಾಳೆ ಶ್ರೀಕೃಷ್ಣ ಪರಮಾತ್ಮನನ್ನು ಯಾಕೆ ನಿನ್ನನ್ನು ನಾನು ಬಯಸ್ತಾ ಇದ್ದೇನೆ ಅಂದರೆ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮ ಪತ್ರ ಪಮ್ಮೆ ಇವತ್ತಿನ ಕಾಲದೊಳಗೆ ನಾಚಿಕೆಯೇ ಇಲ್ಲ ಆದರೆ ಆಗಿನ ಕಾಲದಲ್ಲಿ ಒಬ್ಬ ಹೆಣ್ಣುಮಗಳು ಇನ್ನೊಬ್ಬನಿಗೆ ಪತ್ರವನ್ನು ಬರೆಯೋದು ಅಂದರೆ ಬಹಳ ನಾಚಿಕೆಯದು ಇಂಥ ದೊಡ್ಡ ರಾಜಕುಮಾರಿಯಾಗಿ ನೀನು ಅಂತಃಪುರದಲ್ಲಿ ಅತ್ಯಂತ ಮರ್ಯಾದೆಯಿಂದ ಎಲ್ಲ ಪ್ರೋಟೋಕಾಲ್ ಪ್ರಕಾರ ನಡೆಯಬೇಕಾದದ್ದು ಸಹಜವಾಗಿ ಇನ್ನೊಬ್ಬರಿಗೆ ಪತ್ರವನ್ನು ಬರೀತೀಯಲ್ಲ ಒಬ್ಬ ಗಂಡಸಿಗೆ ಹೇಗೆ ಧೈರ್ಯ ನನಗೆ ನಾಚಿಕೆಯೇ ಇಲ್ಲ ಅಂದರು ದೇವಿ ನಿನ್ನಂತಹ ಶ್ರೇಷ್ಠನಾದ ಸದ್ಗುಣನ ಸದ್ಗುಣಗಳಿಂದ ಮಂಡಿತನಾದ ಸರ್ವೋತ್ತಮನಾದ ವ್ಯಕ್ತಿ ನನಗೆ ಬೇಕು ಅಂತ ಅಪೇಕ್ಷೆ ಇದೆ ಅನಾದಿ ಕಾಲದಿಂದಲೂ ನಾನು ನಿನ್ನ ಮಡದಿ ಈ ಅವತಾರದಲ್ಲಿಯೂ ಕೂಡ ನಿನ್ನ ಹಸ್ತವನ್ನೇ ಹಿಡಿಯಬೇಕು ನೀನೇ ಪಾಣಿಗ್ರಹಣ ಮಾಡಬೇಕು ಅನ್ನುವ ಅಪೇಕ್ಷೆ ನನಗಿದ್ದಾಗ ತ್ರಪ ನಾಚಿಕೆ ನನಗಿಲ್ಲ ಯಾಕೆ ಅಂದರೆ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ನೀನು ಬರೀ ಮಂಗಲ ಅಲ್ಲ ನೋಡಿ ವಿಷ್ಣು ಸಹಸ್ರನಾಮ ಏನು ಹೇಳುತ್ತದೆ ಅದನ್ನೇ ಹೇಳ್ತಾಳೆ ರುಕ್ಮಿಣಿ ದೇವಿ ಒಂದು ಮಂಗಲ ಶಬ್ದ ಆಡಿದ್ರೆ ತೃಪ್ತಿ ಇಲ್ಲ ಮಂಗಲ ಮಂಗಲಂತೆ ಪರಮ ಮಂಗಲವಾರದ್ದು ಮಂಗಲವಾದ ವಸ್ತುಗಳು ಮಂಗಲ ಅಂತ ಆಗೋದು ನಿನ್ನಿಂದ ಗೋ ಇದು ಪರಮ ಮಂಗಲ ಆಕಳು ಆಕಳನ್ನ ಬಲಕ್ಕೆ ಹಾಕೊಂಡು ಹೋದರೆ ಕೆಲಸ ಆಗತ್ತೆ ಅಂತ ಯಾಕೆ ಮಂಗಲ ಒಳಗೆ ಪರಮಾತ್ಮ ಗೋಪಾಲಕೃಷ್ಣ ಸನ್ನಿಹಿತನಾಗಿದ್ದಾನೆ ಅನ್ನೋದಕ್ಕೆ ಅದು ಮಂಗಲ ತುಳಸಿ ಇದು ಮಂಗಲ ಯಾಕೆ ಅಂದರೆ ದೇವರ ಮಡದಿ ಪರಮಾತ್ಮನ ವಿಶೇಷವಾದ ಪ್ರೀತಿ ತುಳಸಿಯ ಮೇಲಿದೆ ದೇವರ ಪಾದಕ್ಕೆ ಎರಗುತ್ತದೆ ಅನ್ನೋದಕ್ಕಾಗಿ ಅದು ಮಂಗಲ ಮುತ್ತೈದೆಯರು ಮಂಗಲ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇದೆ ಪ್ರಾಮಾಣಿಕವಾಗಿ ಪತಿವ್ರತೆಯರಾಗಿ ಭಗವಂತನ ಸೇವೆಯನ್ನು ಮಾಡುತ್ತಾರೆ ಅನ್ನೋದಕ್ಕಾಗಿ ಭಗವಂತನ ವಿಶೇಷ ಅನುಗ್ರಹ ಸ್ತ್ರೀರೂಪದ ಸನ್ನಿಧಾನ ಇದೆ ಅನ್ನೋದಕ್ಕೆ ಅವರು ಮಂಗಲ ಸುಮಂಗಲಿಯರು ಮಂಗಲ ಆದದ್ದು ಗೋವು ಮಂಗಲ ಆದದ್ದು ತುಳಸಿ ಮಂಗಲ ಆದದ್ದು ಅನೇಕ ಮಂಗಲಮಯವಾದ ವೃಕ್ಷಗಳಿವೆ ಪ್ರಾಣಿಗಳಿವೆ ಜ್ಞಾನಿಗಳಿದ್ದಾರೆ ಎಲ್ಲರೂ ಮಂಗಲ ಆದದ್ದು ಭಗವಂತನ ಭಕ್ತರು ಅನ್ನೋದಕ್ಕಾಗಿ ಜ್ಞಾನಿಗಳು ಮಂಗಲ ಅವರ ವಚನವೇ ಮಂಗಲ ಎಲ್ಲ ಶಾಸ್ತ್ರ ಹೇಳ್ತದೆ ಎಲ್ಲದಕ್ಕೂ ಮೂಲ ಬಿಂದು ಯಾವುದು ಅದು ಭಗವಂತ ಮನುಷ್ಯನಿಗೆ ಕೇವಲ ಜ್ಞಾನ ಕೇವಲ ಇನ್ಫರ್ಮೇಶನ್ ಕೇವಲ ನಾಲೆಜ್ ಇದು ಸಾಲದು ಅದರ ಹಿನ್ನೆಲೆಯಲ್ಲಿ ನೈತಿಕತೆ ಇರಬೇಕು ಧಾರ್ಮಿಕತೆ ಇರಬೇಕು ಆಗ ಅದರ ಸದುಪಯೋಗವಾಗುತ್ತೆ ಇಲ್ಲ ಅಂದರೆ ಆ ಯುದ್ಧ ವಿದ್ಯೆ ದುರುಪಯೋಗಕ್ಕೆ ಕಾರಣ ಆಗುತ್ತೆ ಹೀಗಾಗಿ ಇವತ್ತಿನ ಸಕಲ ಸಜ್ಜನರಿಗೆ ಅತೀ ಅವಶ್ಯಕವಾಗಿ ಬೇಕಾದದ್ದು ಶಾಸ್ತ್ರಗಳ ತಿಳುವಳಿಕೆ ಸಾಮಾನ್ಯವಾದ ಪರಿಚಯವಾದರೂ ಬೇಕು ಎಲ್ಲರಿಗೂ ಒಂದೇ ರೀತಿ ಆಗಬೇಕು ಅನ್ನುವುದು ಕಷ್ಟವಾದೀತು ಆದರೆ ತನ್ನ ಬದುಕಿನಲ್ಲಿ ಪ್ರಾಮಾಣಿಕವಾದ ಜೀವನವನ್ನು ಸಾಗಿಸುವುದಕ್ಕೆ ಎಷ್ಟು ಅವಶ್ಯಕ ಅಷ್ಟಾದರೂ ಶಾಸ್ತ್ರದ ತಿಳುವಳಿಕೆ ಇತಿಹಾಸ ಪುರಾಣಗಳ ತಿಳುವಳಿಕೆ ಮನುಷ್ಯನಿಗೆ ಇದ್ದರೆ ಅವನಿಂದ ಸಮಾಜಕ್ಕೂ ಬಹಳ ಲಾಭ ಇದೆ ಅವನು ಬಹಳ ಸುಖವಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಆ ತರಹದ ವೇದಾಂತದ ಜ್ಞಾನ ಶಾಸ್ತ್ರಗಳ ಜ್ಞಾನ ಇತಿಹಾಸ ಪುರಾಣಗಳ ಜ್ಞಾನ ಜೀವನದಲ್ಲಿ ಯಾವ ಯಾವ ಪ್ರಸಂಗದಲ್ಲಿ ಯಾವ ರೀತಿ ನಾವು ಹೆಜ್ಜೆಯನ್ನು ಇಡಬೇಕು ಅನ್ನುವುದನ್ನು ಮಹಾಭಾರತ ಭಾಗವತಾದಿ ಶಾಸ್ತ್ರಗಳು ಹೇಳಿದಷ್ಟು ವ್ಯಾಪಕವಾದ ರೀತಿಯಲ್ಲಿ ನಾವಿನ್ಯಾವ ಗ್ರಂಥಗಳಲ್ಲಿಯೂ ಕಾಣುವುದಕ್ಕೆ ಸಾಧ್ಯ ಇಲ್ಲ ಯದಿ ಹಾಸ್ತಿ ತದನ್ಯತ್ರೆಯನ್ನೇ ಆಸ್ತಿನ ಕುತ್ರಚಿತ ಏನೊಂದು ಹೆಗ್ಗಳಿಕೆ ಏನೊಂದು ಹೆಮ್ಮೆ ನಮ್ಮನೆ ನಿಜವಾಗಿ ಭಾರತೀಯರಿಗೆಲ್ಲ ಸಾಕ್ಷಾತ್ ಸಕಲ ಜಗತ್ತಿನ ಸೃಷ್ಟಿ ಮಾಡಿದ ಎಲ್ಲ ಜೀವರಾಶಿಗಳ ಸೃಷ್ಟಿಯನ್ನು ಮಾಡಿದಂತಹ ಭಗವಂತ ಸ್ವತಃ ತಾನೇ ಸಕಲ ಜೀವರ ರಕ್ಷಣೆಗಾಗಿ ರಚನೆ ಮಾಡಿದ ಗ್ರಂಥದ ಬಗ್ಗೆ ಹೇಳ್ತಾನೆ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಸ್ತಿನ ಕುತ್ರಚಿತ ಮಕ್ಕಳೇ ನಿಮಗಾಗಿ ನಾನು ರಚನೆ ಮಾಡಿದಂತಹ ಶ್ರೀಮನ್ ಮಹಾಭಾರತದಲ್ಲಿ ನಿಮ್ಮ ಹಿತಕ್ಕಾಗಿ ನಿಮ್ಮ ಉದ್ಧಾರಕ್ಕಾಗಿ ನಿಮ್ಮ ಏಳಿಗೆಗಾಗಿ ಧರ್ಮವೋ ಅರ್ಥವೋ ಕಾಮವೋ ಮೋಕ್ಷವೋ ಈ ಜೀವನದ ಸುಖವೋ ಪಾರಲೌಕಿಕ ಸುಖವೋ ಆತ್ಮ ಸುಖವೋ ಇನ್ನೆಲ್ಲರ ಸುಖವೋ ವ್ಯಷ್ಟಿ ಸುಖವೋ ಸಮಷ್ಟಿ ಸುಖವೋ ಸಮಾಜ ಸುಖವೋ ರಾಷ್ಟ್ರ ಸುಖವೋ ಎಲ್ಲದಕ್ಕೂ ಸಂಬಂಧಪಟ್ಟ ವಿಷಯಗಳನ್ನು ಎಲ್ಲದಕ್ಕೂ ಸಂಬಂಧಪಟ್ಟ ಜೀವನದ ಪದ್ಧತಿಯನ್ನು ಶ್ರೀಮನ್ ಮಹಾಭಾರತದಲ್ಲಿ ನಾನು ನಿರೂಪಣೆ ಮಾಡಿದ್ದೇನೆ ಇದನ್ನು ಓದಿ ಇದನ್ನು ಅಧ್ಯಯನ ಮಾಡಿ ಇದನ್ನು ಮೀರಿಸುವ ಗ್ರಂಥ ಇನ್ನು ಮುಂದೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಸ್ಯ ಕಾವ್ಯಸ್ಯ ಕವಯೋನ ಸಮರ್ಥ ವಿಶೇಷಣೆ ಇಂತಹ ಗ್ರಂಥವನ್ನು ಮೀರುವ ಗ್ರಂಥ ಇನ್ನು ಮುಂದೆ ಎಂದೂ ಬರೋದಿಲ್ಲ ಅದು ಹೇಗೆ ಬರುವುದಕ್ಕೆ ಸಾಧ್ಯ ದೇವರು ರಚನೆ ಮಾಡಿದ ಗ್ರಂಥ ದೇವರು ತನ್ನ ವಿಶೇಷವಾದಂತಹ ಅನುಗ್ರಹವನ್ನು ತೋರಿ ಧರ್ಮದ ವಿರಾಟ್ ರೂಪವನ್ನು ತೋರಿಸಿ ಇಟ್ಟಂತಹ ಗ್ರಂಥ ಅದು ಶ್ರೀಮನ್ ಮಹಾಭಾರತ ಇಂತಹ ಮಹಾಭಾರತ ನಂತರದಲ್ಲಿ ಬರುವ ಭಾಗವತಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದಾಗ ಭಕ್ತಿಯಿಂದ ಶ್ರವಣ ಮಾಡಿದಾಗ ಅದರ ಸರಿಯಾದ ಮರ್ಮವನ್ನು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯಾದಿಗಳಲ್ಲಿ ವಿವರಣೆ ಕೊಟ್ಟ ರೀತಿಯಲ್ಲಿ ಆ ಮಾರ್ಗದರ್ಶನದಲ್ಲಿ ಅವುಗಳನ್ನು ನಾವು ಆಲೋಚನೆ ಮಾಡಿದಾಗ ನಮ್ಮ ಜೀವನದ ಧ್ಯೇಯಗಳು ಉದ್ದೇಶಗಳು ಧೋರಣೆಗಳು ಪೂರ್ಣ ಬದಲಾಗ್ತವೆ ಸರಿಯಾದ ಮಾರ್ಗ ನಮಗೆ ಸಿಕ್ಕಂತೆ ಆಗುತ್ತೆ ಇಂದಿನ ಜ್ಞಾನಸುಧಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು ಪುನಃ ನಾಳೆ ರಾತ್ರಿ ಒಂಬತ್ತು ಗಂಟೆಗೆ ನಿಮ್ಮ ಮುಂದೆ ಬರುತ್ತೇವೆ ಓಂ ನಮೋ ವೆಂಕಟೇಶಾಯ